ಅಂತರಗಂಗೆ ಬೆಟ್ಟದ ಬಂಡೆಗಳ ಮೇಲೆ ವಿವಾದಾತ್ಮಕ ಬರಹವನ್ನ ಬರೆಯಲಾಗಿದೆ ಇದೊಂದು ಸಂಬಂಧ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡೋಣ ಅಂತರಗಂಗೆ ಬೆಟ್ಟದ ಬಂಡೆಗಳ ಮೇಲೆ ವಿವಾದಾತ್ಮಕ ಬರಹ ಕಂಡು ಬಂದಿದೆ ಇನ್ನು ಕೋಲಾರ ಜಿಲ್ಲೆಯಲ್ಲಿರುವ ಅಂತರಗಂಗೆ ಬೆಟ್ಟದಲ್ಲಿ ಒಂದು ಘಟನೆ ನಡೆದಿರುವಂತಹದ್ದು ಕೋಲಾರ ಗ್ರಾಮಾಂತರ ಠಾಣೆ ಪೊಲೀಸರಿಂದ ಆರೋಪಿಯನ್ನ ಬಂಧನ ಕೂಡ ಮಾಡಲಾಗಿದೆ ಇನ್ನು ಅನ್ವರ್ ಅಲಿಯಾಸ್ ಪಾರೇಜಾನ್ ಬಂಧಿತ ಆರೋಪಿಯಾಗಿದ್ದಾನೆ ಬಂಧಿತ ಆರೋಪಿಯಿಂದ ಪಾಪರಾಜನ ಹಳ್ಳಿಯ ಗ್ರಾಮದವನು ಅಂತ ಕಂಡುಬಗುತ್ತಾಗಿದೆ ಅರಣ್ಯ ಇಲಾಖೆಗೆ ಸೇರಿದ ಜಾಗದಲ್ಲಿ ಗುಹೆ ನಿರ್ಮಾಣ ಮಾಡಿದ್ದು ಗುಹೆಯಲ್ಲಿ ವಿವಾದಾತ್ಮಕ ಬರಹಗಳನ್ನು ಈತ ಬರೆದಿದ್ದ ಅಂತ ಹೇಳಲಾಗಿದೆ ಇನ್ನು ಬೆಟ್ಟದ ಮೇಲೆ ಪಾಕ ಧ್ವಜದ ರೀತಿ 786 ಎಂದು ಬರೆದಿರುವುದು ಕಂಡುಬಂದಿದೆ ಇನ್ನು ಅರಣ್ಯ ಇಲಾಖೆಗೆ ಸೇರಿದ ಜಾಗದಲ್ಲಿ ಒಂದು ಕೃತ್ಯ ನಡೆದಿರುವಂತಹದ್ದು ಏನು ಬೆಟ್ಟದ ಮೇಲೆ ಪಾಕ ಧ್ವಜದ ರೀತಿ 786 ಅಂತ ಬರೆದಿದ್ದ ಈ ಕಿಡಿಗೇಡಿ ಬಂಡೆಗಳ ಮೇಲೆ ಬಿಳಿ ಬಣ್ಣ ಬಳಿದು ಅಳಿಸಿ ಹಾಕಿದ್ರು ಇದೀಗ ಪೊಲೀಸರು ಆ ಒಂದು ಬಂಡೆಗಳ ಮೇಲೆ ಬರೆದಿದ್ದ ಬರಹವನ್ನ ಅಳಿಸಿ ಹಾಕಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳ ದೂರಿನ ಮೇರೆಗೆ ಇದೀಗ ಕೇಸ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ ವಿವಾದಾತ್ಮಕ ಬರಹ ಬರೆದಿದ್ದ ಆರೋಪಿಯನ್ನ ಬಂಧಿಸಲಾಗಿದೆ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಸಂಬಂಧ ಪ್ರಕರಣ ದಾಖಲಾಗಿದೆ ಕೋಲಾರದ ಅಂತರಗಂಗೆ ಬೆಟ್ಟದ ಬಂಡೆಗಳ ಮೇಲೆ ಈ ರೀತಿಯಾಗಿ ಒಂದು ವಿವಾದಾತ್ಮಕ ಬರಹವನ್ನ ಬರೆದಿರುವ ಕಿಡಿಗೇಡಿ ಒಂದು ರೀತಿ ವಿಕೃತಿಯನ್ನ ಮೆರೆದಿರುವಂತಹದ್ದು ಕೋಲಾರ ಜಿಲ್ಲೆಯಲ್ಲಿರುವ ಅಂತರಗಂಗೆ ಬೆಟ್ಟದಲ್ಲಿ ವಿವಾದಾತ್ಮಕ ಬರಹವನ್ನ ಬರೆದಿದ್ದಾನೆ ಕೋಲಾರ ಗ್ರಾಮಾಂತರ ಠಾಣಾ ಪೊಲೀಸರು ಇದೀಗ ಆರೋಪಿಯನ್ನ ಬಂಧಿಸಿದ್ದಾರೆ ಕೂಡ ಅನ್ವರ್ ಅಲಿಯಾಸ್ ಪಾರೇಜಾನ್ ಈ ರೀತಿಯಾಗಿ ಒಂದು ವಿವಾದಾತ್ಮಕ ಬರಹವನ್ನ ಬರೆದಿದ್ದ ಅರಣ್ಯ ಇಲಾಖೆಗೆ ಸೇರಿದ ಜಾಗದಲ್ಲಿ ಒಂದು ಗುಹೆಯನ್ನ ನಿರ್ಮಾಣ ಮಾಡಿ ಆ ಗುಹೆಯಲ್ಲಿ ವಿವಾದಾತ್ಮಕ ಬರಹಗಳನ್ನ ಬರೆದಿದ್ದ ಬೆಟ್ಟದ ಮೇಲೆ ಪಾಕ ಧ್ವಜದ ರೀತಿ 786 ಎಂದು ಬರೆದಿದ್ದ ಈತ ಇನ್ನು ಬಂಡೆಗಳ ಮೇಲೆ ಬಿಳಿ ಬಣ್ಣ ಬಳಿದು ಇದೀಗ ಪೊಲೀಸರು ಆ ಒಂದು ಬರಹವನ್ನ ಅಳಿಸಿ ಹಾಕಿರುವಂತಹದ್ದು ಅರಣ್ಯ ಇಲಾಖೆ ಅಧಿಕಾರಿಗಳ ದೂರಿನ ಮೇಲೆಗೆ ಇದೀಗ ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ಇನ್ನು ಈ ಒಂದು ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ